ओम नमः शिवाय, ओम बसवलिंगाय नमः। एल्ला श्री बसव टीवी वीक्षकरिगे शरणु शरणार्थिगळु। आध्यात्मिकते अन्नुवंतद्दु मानव जन्मद अति दोड्ड संपत्तु अंद्रू कूड तप्पागलिक्किल्ल। आध्यात्मिकते अन्नुवंतद्दु प्रतियोब्बर मार्गदर्शनक्के इरुव ಕೈಗನ್ನಡಿ। ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಬರಬೇಕು, ಆಧ್ಯಾತ್ಮಿಕತೆಯ ಅನುಷ್ಠಾನವನ್ನು ಮಾಡಿಕೊಂಡು ಮುಕ್ತಿ ಜೀವನ್ಮುಕ್ತಿಯ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಪುರಾತನ ಕಾಲದಿಂದಲೂ ಕೂಡ ಅನೇಕ ಶರಣರ ಸಂತರು ಮಾಡಿರುವಂಥದ್ದು ಇದೇ ಒಂದು ಉದ್ದೇಶಕ್ಕಾಗಿ ಅನ್ನುವಂಥದ್ದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ। ಬಹುಶಃ ಮನುಷ್ಯ ಪ್ರತಿಯೊಂದಕ್ಕಾಗಿಯೂ ಕೂಡ ಇಲ್ಲಿ ಏನಾದರೂ ಒಂದು ಪಡೆಯಬೇಕು ಅಂದರೆ ಬಹಳ ಕಷ್ಟವನ್ನು ಪಟ್ಟು ಪಡೆಯಬೇಕಾಗುತ್ತೆ। ಅದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾವು ಏನನ್ನಾದರೂ ಪಡೆಯಬೇಕು ಅಂದರೆ ಒಂದಿಷ್ಟು ಏನನ್ನಾದರೂ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಲೇಬೇಕಾಗುತ್ತೆ। ಯಾಕಂದರೆ ನೋ ಫ್ರೀ ಮೀಲ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ। ಯಾರಿಗೂ ಕೂಡ ಪುಕ್ಕಟೆಯಾಗಿ ಇಲ್ಲಿ ಊಟ ಅನ್ನುವಂಥದ್ದು ಸಿಗೋದಿಲ್ಲ ಅಂತ। ಅಂದರೆ ಅದರ ಅರ್ಥ ದಾನ ಧರ್ಮ ಮಾಡೋರಿಲ್ವಾ ಅಥವಾ ಭಿಕ್ಷೆ ಬೇಡಿದರೆ ಊಟ ಸಿಗಲ್ವಾ ಅನ್ನುವಂಥ ಅರ್ಥ ಅಲ್ಲ। ಆದರೆ ಜೀವನದಲ್ಲಿ ನಾವು ಏನಾದರೂ ಒಂದು ಪ್ರಗತಿ ಮಾಡಬೇಕು ಅಂದರೆ ಏನಾದರೂ ಒಂದು ಕ್ರಾಂತಿಯನ್ನು ಮಾಡಬೇಕಾಗತ್ತೆ। ಅದು ಬಹಿರಂಗವಾಗಿ ಆದರೂ ಆಗಿರಬಹುದು, ಇಲ್ಲ ಅಂತರಂಗವಾಗಿ ಆದರೂ ಆಗಿರಬಹುದು। ಆದರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮಾಡಿರುವಂತಹ ಕ್ರಾಂತಿ ಜಗತ್ತಿನಲ್ಲಿ ಯಾರೂ ಇಲ್ಲಿಯವರೆಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಹಿಂದೆನೂ ಕೂಡ ಯಾರೂ ಮಾಡಿರಲಿಲ್ಲ। ಅಂಥ ಒಂದು ಮಹಾನ್ ಕ್ರಾಂತಿಕಾರಕ ಯಾರಾದರೂ ಇದ್ದರೆ ಅವರು ಅಣ್ಣ ಬಸವಣ್ಣನವರು ಅಂತ ಎದೆ ತಟ್ಟಿಕೊಂಡು ಹೇಳ್ಬೋದು। ಯಾಕಂದರೆ ಇಡೀ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ನಾವು ಕಲ್ಯಾಣದವರು ಎನ್ನುವಂತಹ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಸೌಭಾಗ್ಯ ಸಿಕ್ಕಿರುವಂಥದ್ದು ಯಾರಿಗಾದರೂ ಇದ್ದರೆ ಅದು ಇಡೀ ಜಗತ್ತಿನಲ್ಲಿ ಕಲ್ಯಾಣ ನಾಡಿನಲ್ಲಿ ಹುಟ್ಟಿದ ಕರುನಾಡಿನ ಕಂದಗಳಿಗೆ ಮಾತ್ರ ಅಂತ ಹೇಳ್ಬೋದು। ಯಾಕಂದರೆ ಜಗತ್ತಿನಲ್ಲಿ ಎಲ್ಲಿಯೇ ಹೋದರೂ ನಮ್ಮನ್ನು ಗುರುತಿಸುವಂಥದ್ದು ಜಗಜ್ಯೋತಿಯಾಗಿರ್ತಕ್ಕಂಥ ಬಸವಣ್ಣನ ನಾಡಿನವರು ಎನ್ನುವಂಥದ್ದು ಅದಕ್ಕಿನ್ನ ದೊಡ್ಡ ಸನ್ಮಾನ, ಅದಕ್ಕಿನ್ನ ದೊಡ್ಡ ಗೌರವ ಕರ್ನಾಟಕದ ಪ್ರತಿಯೊಬ್ಬರಿಗೂ ಮತ್ತೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಬಹಳ ಹೆಮ್ಮೆಯಿಂದ ಅದನ್ನು ಸ್ಮರಿಸಿಕೊಳ್ಳಬೇಕಾಗತ್ತೆ। ಬಸವಣ್ಣನವರು ಮಾಡಿರುವಂಥ ಕ್ರಾಂತಿ ಯಾರೂ ಮಾಡಲಿಲ್ಲ ಅಂದರೆ ಅರ್ಥ ಏನು ಅಂತಂದರೆ, ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ಬಸವಣ್ಣನವರ ವಚನಗಳು ನಮಗೆ ಅರ್ಥ ಆಗಬೇಕು ಅಂದರೆ ನಾವು ಒಂದಿಷ್ಟು ಅವರ ಸ್ಥಾನದಲ್ಲಿ ನಿಂತು ನೋಡುವಂತಹ ದೃಷ್ಟಿಯನ್ನು ಬೆಳೆಸಿಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಜ್ಞಾಪಿಸಿಕೊಳ್ಳಬೇಕಾಗತ್ತೆ। ಈಗ ಉದಾಹರಣೆಗೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಅಂತಂದರೆ ಅವರನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ಅವ್ರದ್ದು ಯಾವುದೋ ಒಂದು ಪರಿಸ್ಥಿತಿ ಇರ್ಬೋದು, ಆ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಾವು ನಿಲ್ಲುವಂಥದ್ದು ಅವಶ್ಯಕವಿದೆ। ಈಗ ಯಾರಾದರೂ ನಮ್ಮ ಹತ್ರ ಆ ಒಂದು ಪರಿಸ್ಥಿತಿ ಹೇಳಬೇಕು ಅಂದರೆ ಯಾರ ಹತ್ರ ಹೇಳ್ತಾರೆ? ಬಲೆ ಮನೆಯಲ್ಲಿ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಆದರೆ ಅಣ್ಣ ತಮ್ಮಂದಿರು ಇದ್ದರೂ ಕೇಳ, ಆದರೆ ಅವರ ಮನಸ್ಸನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಅಂತಹ ಗೆಳೆಯ ಇರ್ಬೋದು ಅಥವಾ ತಮ್ಮ ಇರ್ಬೋದು ಅಥವಾ ತಂದೆ ಇರ್ಬೋದು, ಅಂತಹ ಸಮಾನ ಮನಸ್ಕರಲ್ಲಿ ಮಾತ್ರ ಅವರು ಹೇಳಿಕೊಳ್ತಾರೆ। ಯಾಕೆ? ಯಾಕಂದರೆ ಅವರು ಅವರ ಸ್ಥಾನದಲ್ಲಿ ನಿಂತು ನೋಡಿ ಅವರ ಮನಸ್ಸಿನ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಎಂದು ಅವರು ಅರಿತಿರುವ ಕಾರಣ. ಅದೇ ರೀತಿ ಇಲ್ಲಿಯೂ ಕೂಡ ಯಾವುದಾದರೂ ಒಂದು ನಾವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮನ ಸ್ಥಾನದಲ್ಲಿ ನಾವು ಒಂದು ಕ್ಷಣ ನಿಂತು ನೋಡಬೇಕಾಗತ್ತೆ, ಮತ್ತು ಆ ಪರಿಸ್ಥಿತಿಯಲ್ಲಿ ಒಂದು ಕ್ಷಣ ನಾವು ಕಣ್ಣು ಮುಂದೆ ತಂದುಕೊಳ್ಬೇಕಾದಂಥದ್ದು ಬಹಳ ಅನಿವಾರ್ಯ ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಬೇಕು. ಆಧ್ಯಾತ್ಮದಲ್ಲಿ ಬರೀ ಗ್ರಂಥಗಳ ಅಧ್ಯಯನ ಮಾಡುವುದರಿಂದ ಆಗಲಿ ಅಥವಾ ಇತಿಹಾಸವನ್ನು ಪುನರಾವರ್ತನೆ ಮಾಡುವುದರಿಂದ ಆಗಲಿ ಯಾವುದೊಂದು ಲಾಭ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಸವಣ್ಣನವರ ಸ್ಥಾನವನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ಬಸವಣ್ಣನವರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಆ ಒಂದು ಮಾತನ್ನು ಹೇಳಿದರು. ಎಷ್ಟು ಅದ್ಭುತ ಮಾತದು!
ಯಾಕೆ ಹೇಳಿದ್ರು ಆ ಮಾತು? ಯಾರಿಗಿದು ಅರ್ಥ ಆಯಿತು ಅಂದರೆ, ಯಾರು ಬಸವಣ್ಣನವರ ಸ್ಥಾನದಲ್ಲಿ ನಿಂತು ಬಸವಣ್ಣನ ಕಾಲಮಾನದ ಪರಿಸ್ಥಿತಿಯನ್ನು ಯಥಾರ್ಥವಾಗಿ ಅರ್ಥೈಸಿಕೊಳ್ಳಬಲ್ಲರೋ ಅವರಿಗೆ ಬಸವಣ್ಣನ ಈ ಮಾತು ಅರ್ಥ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗತ್ತೆ. ಈಗ ಉದಾಹರಣೆಗೆ, ಅವತ್ತಿನ ಪರಿಸ್ಥಿತಿಯಲ್ಲಿ ಬಸವಣ್ಣನವರಿಗೆ ಎಲ್ಲ ರೀತಿಯ ಪದವಿಗಳಲ್ಲೂ ಇದ್ದರು, ಎಲ್ಲ ರೀತಿಯ ಉನ್ನತ ಮಟ್ಟದ ಶ್ರೇಷ್ಠ ಜೀವನದಲ್ಲೂ ಕೂಡ ಜನ್ಮವನ್ನು ಪಡೆದಿದ್ದರು. ಆದರೂ ಕೂಡ ಅವರು ಅಂತಹ ಒಂದು ಕ್ರಾಂತಿ ಮಾಡಿದ್ದ ಉದ್ದೇಶ ಏನು ಅಂತಂದರೆ, ಸೃಷ್ಟಿಯಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಆ ಒಬ್ಬ ಸೃಷ್ಟಿಕರ್ತನ ಮಕ್ಕಳೇ ಆಗಿರುವಾಗ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದೇ ಥರದ ಶರೀರ, ಎಲ್ಲರೂ ಉಣ್ಣುವಂಥದ್ದು ಒಂದೇ ಭೂಮಿಯಲ್ಲಿ ಬೆಳೆದ ದವಸ ಧಾನ್ಯಗಳು, ಎಲ್ಲರೂ ಕುಡಿಯುವಂಥ ನೀರು ಕೂಡ ಒಂದೇ ಜಲ ಆಗಿರುವಾಗ, ಆದರೆ ಈ ತಾರತಮ್ಯಗಳು ಏಕೆ ಎನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತು ಬಸವಣ್ಣನವರಲ್ಲಿ. ಆ ಪ್ರಶ್ನೆಯನ್ನು ಹಿಡ್ಕೊಂಡು ಅದಕ್ಕೆ ಉತ್ತರ ಬೇಕು ಅಂತ ಹೋದಾಗ ಅದು ಎಲ್ಲರಿಗೂ ಕೂಡ ಅಷ್ಟು ಸುಲಭ ಸಾಧ್ಯ ಆಗಿರಲಿಲ್ಲ. ಆದರೆ ಬಸವಣ್ಣನ ಆ ದಿವ್ಯ ದೃಷ್ಟಿ, ಬಸವಣ್ಣನವರ ಆ ದೂರದೃಷ್ಟಿ, ಅವರಲ್ಲಿ ಇರತಕ್ಕಂಥ ಆ ಒಂದು ಜ್ಞಾನದ ಜ್ಯೋತಿ ಅದು ಕ್ರಾಂತಿಯನ್ನು ಹೊತ್ತಿಸಿತ್ತು. ಯಾವ ರೀತಿ ಅಂತಂದರೆ, ಅವತ್ತು ಅವರು ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದರು. ಅವರು ಉನ್ನತ ಸ್ಥಾನದಲ್ಲಿ ಇದ್ದು ಅವರಿಗೆ ಎಲ್ಲ ಬೇಕಾಗುವ ಸುಖ ಸಾಧನಗಳನ್ನು ಅನುಭವಿಸುವಂತಹ ಉನ್ನತ ಪದವಿಯಲ್ಲೂ ಕೂಡ ಅವರು ಇದ್ದರು. ಆದರೆ ಅವರು ನೋಡುವಂಥದ್ದು ಅವರ ದಯಾ ಹೃದಯ, ಅವರ ದಯಾ ದೃಷ್ಟಿಯಲ್ಲಿ ಏನಿತ್ತು ಅಂದರೆ, ನನ್ನಂತೆಯೇ ಹುಟ್ಟಿ ನನ್ನಂತೆಯೇ ಬೆಳೆದು ನನ್ನಂತೆಯೇ ಒಂದು ದಿನ ಸತ್ತು ಹೋಗುವ ಈತನಿಗೂ ಕೂಡ ಇರುವಂಥದ್ದು ಒಂದು ಜನ್ಮ ಇದು ಅಂದ ಮೇಲೆ ನನಗೂ ಎಷ್ಟು ಅನುಭವಿಸಲು ಹಕ್ಕು ಇದೆಯೋ ಅಷ್ಟು ಹಕ್ಕು ಈತನಿಗೂ ಕೂಡ ಇರಬೇಕಲ್ಲ. ಇಲ್ಲ ಅಂದರೆ ಈ ವ್ಯವಸ್ಥೆಯನ್ನು ಸೃಷ್ಟಿಸಿದ ಪರಮಾತ್ಮನಿಗೆ ಇದು ಒಂದು ಅಪಮಾನ ಅನ್ನುವಂಥದ್ದು ಆ ಒಂದು ಕಳಕಳಿಯ ಭಾವ ಬಸವಣ್ಣನಲ್ಲಿ ಬಂದಾಗ ಮಾತ್ರ ಆ ಬಸವಣ್ಣ ಅದಕ್ಕೆ ಉತ್ತರವಾಗಿ ನಿಲ್ಲುತ್ತಾರೆ. ಆ ಒಂದು ಉತ್ತರಕ್ಕಾಗಿ ಪ್ರಶ್ನೆಯನ್ನು ಮಾಡ್ತಾ ಅಲ್ಲಿರುವಂತಹ ಜ್ಞಾನಿಗಳಾಗಿರಬಹುದು, ಅಥವಾ ಅಷ್ಟತ್ತಿಗಾಗಲೇ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಜ್ಞಾನದ ಅಧ್ಯಯನಕ್ಕೆ ನಾವೇ ಒಂದು ಶ್ರೇಷ್ಠ ಕುಲದಲ್ಲಿ ಹುಟ್ಟಿರುವವರಿಗೆ ಮಾತ್ರ ಇದು ಸಾಧ್ಯ ಅಂತ ಒಂದು ಬಂಧನದ ಗೋಡೆಯನ್ನು ಕಟ್ಟಿಕೊಂಡು ತಮ್ಮ ಕಪಿಮುಷ್ಟಿಯಲ್ಲಿ ಈ ಜ್ಞಾನದ ಗ್ರಂಥಗಳನ್ನು ಇಟ್ಟುಕೊಂಡಿದ್ದರು. ಇದನ್ನು ಅವರು ಕಸಿದುಕೊಳ್ಳದಿರಲಿ, ಇದರ ಕಡೆಗೆ ಕಣ್ಣೆತ್ತಿ ನೋಡುವ ತಾಕತ್ತು ಕೂಡ ಯಾರು ದೀನದರ್ಬಲರಿದ್ದರು, ಯಾರು ಬಡವರಿದ್ದರು, ಅವರಿಗೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಅದು ಅವತ್ತು. ಯಾಕಂದರೆ ಅವರ ಮಕ್ಕಳಿಗೆ ಒಂದೆರಡು ಅಕ್ಷರದ ಅಭ್ಯಾಸ ಆಗಬೇಕು ಅಂದರೆ ಈ ಉಚ್ಚ ಕುಲದಲ್ಲಿ ಇರುವಂತಹ ಗುರುಗಳು ಕಲಿಸಿದ ಎರಡು ಅಕ್ಷರ ಮಾತ್ರ ಅವರಿಗೆ ಮೀಸಲಾಗಿರುತ್ತಿತ್ತು. ಹಾಗಾಗಿ ಅನಿವಾರ್ಯವಾಗಿ ಇವರು ಹೇಳಿದ ಎಲ್ಲವನ್ನೂ ಕೂಡ ಅವರು ಒಪ್ಪಿಕೊಳ್ಳಲೇಬೇಕಾಗಿತ್ತು. ಆ ದೃಶ್ಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಎಲ್ಲವೂ ಕೂಡ ಮಾಡುವಂಥದ್ದು ಕೆಲಸನೇ, ಹೊಟ್ಟೆಗಾಗಿ ಎಲ್ಲರೂ ಕೂಡ ಮಾಡಲೇಬೇಕು ಒಂದೊಂದು ಕಾಯಕ. ಈ ಸೃಷ್ಟಿಯ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಸಿಕ್ಕಿದೆ. ಆ ಪಾತ್ರದಲ್ಲಿರುವ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ಅಷ್ಟೇ ಶ್ರೇಷ್ಠ ಅನ್ನುವಂಥದ್ದನ್ನು ಅರಿತಿರುವವರು ಬಸವಣ್ಣನವರು. ಆದ್ದರಿಂದ ಯಾರಾದರೂ ಈಗ ಬಟ್ಟೆ ತೊಳೆಯೋಕ್ಕೆ ಬೇಕು ನಮಗೆ ಮಡಿ ಮಾಡಲಿಕ್ಕೆ ಅಂತಂದರೆ ಮಡಿವಾಳರು ಬೇಕು. ಮಡಿವಾಳ ತೊಳೆದಿರುವ ಮಡಿಯ ಬಟ್ಟೆಯನ್ನು ಮನೆಯೊಳಗಡೆ ನಾವು ನೀರು ಸಿಂಪಡಿಸಿ ತೊಗೊಳ್ಕೊಳ್ಳಬಹುದಾದರೆ ಮಡಿವಾಳನನ್ನು ಏಕೆ ಬಿಟ್ಟುಕೊಳ್ಳುತ್ತಿಲ್ಲ ಎನ್ನುವ ಪ್ರಶ್ನೆ ಬಸವಣ್ಣರಿಗೆ ಮೂಡಿತು. ಮನೆ ಕಟ್ಟುವವರು ನಮಗೆ ಬೇಕು ಅಂತಂದಾದ ಮೇಲೆ ಆ ಮನೆಗೆ ಒಂದಿಷ್ಟು ನೀರನ್ನು ಸಿಂಪಡಿಸಿ ಮನೆಯನ್ನು ಶುದ್ಧಿಗೊಳಿಸಬೇಕಾದರೆ ಆ ಮನೆಯೊಳಗಡೆ ನಾವು ವಾಸ ಮಾಡಬಹುದಾದರೆ ಆ ಮನೆ ಕಟ್ಟುವವನನ್ನು ಏಕೆ ಮನೆಯೊಳಗಡೆ ಬಿಟ್ಟುಕೊಳ್ಳುವುದು ಅಪರಾಧ? ಮತ್ತು ಅದೇ ರೀತಿ ನಾವು ಹಾಕಿಕೊಂಡು ತಿರುಗಾಡುವ ಚಪ್ಪಲಿಯನ್ನು ಒಲಿಯುವಂಥ ಚಮ್ಮಾರ ಬೇಕು, ಆ ಚಮ್ಮಾರ ಒಲಿದಿರುವ ಚಪ್ಪಲಿಯ ಮೇಲೆ ನೀರು ಸಿಂಪಡಿಸಿ ಶುದ್ಧಿ ಮಾಡಿ ನಮ್ಮ ಮನೆಯೊಳಗಡೆ ತೆಗೆದುಕೊಳ್ಳುವುದಾದರೆ ಆ ಚಮ್ಮಾರನನ್ನು ಏಕೆ ಮನೆಯೊಳಗಡೆ ಬಿಡುತ್ತಿಲ್ಲ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ ಹೊರಟವರೇ ಅಣ್ಣ ಬಸವಣ್ಣನವರು. ಆ ಒಂದು ದೃಷ್ಟಿ ಅವತ್ತೇ, ಎಲ್ಲರೂ ಸಮಾನ, ಒಬ್ಬ ಪರಮಾತ್ಮ, ಆ ಪರಮಾತ್ಮನ ಮಕ್ಕಳೆಲ್ಲರೂ ನಾವು ಸಮಾನ, ಈ ಒಂದು ಸೃಷ್ಟಿಯಲ್ಲಿ ನಾವು ಸಹೋದರರಂತೆ ಬದುಕಿ ಪ್ರತಿಯೊಬ್ಬರೂ ಕೂಡ ಅದ್ಭುತವಾದ ದಿವ್ಯ ಜೀವನವನ್ನು ಕಟ್ಟಿಕೊಳ್ಳುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ವಿನಾಕಾರಣ ಈ ಅಂತರ್ಜಾತಿಯ ಅಥವಾ ಜಾತಿ ವ್ಯವಸ್ಥೆ ಅನ್ನುವಂಥ ಬಂಧನಕ್ಕೊಳಗಾಗಿ ನಮ್ಮನ್ನು ನಾವು ಅಹಂಕಾರದಲ್ಲಿ ತಂದುಕೊಂಡು ನಾವು ಮತ್ತೊಬ್ಬರಿಗೆ ಮೋಸ ಮಾಡುವುದರ ಜೊತೆಗೆ ನಾವೂ ಮೋಸ ಹೋಗಿ ನರಕಪ್ರಾಯಕ್ಕೆ ಗುರಿಯಾಗುವಂಥ ಕಾರ್ಯವನ್ನು ಯಾರೂ ಮಾಡಬಾರದು ಎನ್ನುವಂಥ ಉದ್ದೇಶದಿಂದಲೇ ಅವತ್ತಿನ ಕ್ರಾಂತಿಯನ್ನು ಆರಂಭ ಮಾಡಿದರು ಅಣ್ಣ ಬಸವಣ್ಣನವರು. ಇವತ್ತಿನ ಕಾಲದಲ್ಲಿ ಆ ಸಮಾನತೆಗಾಗಿ,
ಮಹಿಳೆಯರ ಸಮಾನತೆ ಇರಬಹುದು, ಜಾತಿಗಳಲ್ಲಿ ಸಮಾನತೆ ಇರಬಹುದು, ಒಬ್ಬನೇ ಸೃಷ್ಟಿಕರ್ತ, ಒಬ್ಬನೇ ಪರಂಪಿತ ಪರಮಾತ್ಮ, ಆತನ ಮಕ್ಕಳು ನಾವು ಎನ್ನುವ ಸಂದೇಶವನ್ನು ಇಡೀ ವಿಶ್ವದ ಎಲ್ಲ ಧರ್ಮದವರಿಗೂ ಕೂಡ ತಿಳಿಸುವಂತಹ ಕೆಲಸವನ್ನು ಆರಂಭಿಸಿದವರು 12ನೇ ಶತಮಾನದ ಬಸವಣ್ಣನವರೇ. ಆದ್ದರಿಂದ ಇವತ್ತಿಗೂ ಕೂಡ ಪ್ರಸ್ತುತ ಬಸವಣ್ಣನವರು. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಆ ಒಂದು ಜಾತಿ ವ್ಯವಸ್ಥೆಯನ್ನು ಕಿತ್ತೊಗೆಯುವ ಉದ್ದೇಶದಿಂದ ಬೇಕಾದಷ್ಟು ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿದರು. ಆದರೂ ಕೂಡ ಅವರಿಗಿಂತ ಬಸವಣ್ಣನವರು ಒಂದು ಹೆಜ್ಜೆ ಯಾಕೆ ಮುಂದೆ ಹೋಗಿ ನಿಲ್ತಾರೆ ಅಂತಂದರೆ, ಅಂಬೇಡ್ಕರರವರು ಆ ಒಂದು ಪರಿಸ್ಥಿತಿಯನ್ನು ಸ್ವತಃ ಅನುಭವಿಸಿದ್ದರು, ಅದರಿಂದ ರೋಸಿ ಹೋಗಿದ್ದರು. ಅವರಲ್ಲಿ ಕಿಚ್ಚು ಹತ್ತುವುದು ಸರ್ವೇ ಸಾಮಾನ್ಯ. ತುಳಿತಕ್ಕೊಳಗಾಗಿರುವವರು ಎದ್ದೇಳುವಂಥದ್ದಾಗಲಿ ಅಥವಾ ಅಸ್ಪೃಶ್ಯಕ್ಕೆ ಅನುಭವ ಮಾಡಿರುವಂಥವರು ಅದನ್ನು ವಿರೋಧಿಸುವುದು ಸಹಜ ಸಾಮಾನ್ಯವೇ. ಆದರೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ದನಿ ಎತ್ತದೇ ಇರುವಂತಹ ಸಮಯದಲ್ಲಿ ದನಿ ಎತ್ತಿರುವುದು ಅಂಬೇಡ್ಕರ್ ಅವರದ್ದು ಕೂಡ ಒಂದು ಸಾಧನೆಯೇ. ಇದ್ದರೂ ಕೂಡ ಅವರೆಲ್ಲರಿಗಿಂತ ಹೋಗಿ ಮುಂದೆ ನಿಲ್ಲುವಂಥವರು ಬಸವಣ್ಣ. ಯಾಕೆ ಅಂದರೆ ಅವರು ಅಂಥ ನೀಚ ಕುಲದಲ್ಲಿಯೂ ಹುಟ್ಟಿರಲಿಲ್ಲ, ಅಂತಹ ಪರಿಸ್ಥಿತಿಯನ್ನು ಅವರು ಅನುಭವಿಸಿರಲಿಲ್ಲ. ಆದರೆ ಬೇರೆಯವರ ಅನುಭವವನ್ನು ಕಂಡು ಆ ಜೀವ ಮರುಗುತ್ತಿತ್ತಲ್ವ, ಅದಕ್ಕಾಗಿ ಇವತ್ತು ಬಸವಣ್ಣನನ್ನು ಜಗಜ್ಯೋತಿ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತೀವಿ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ರೀತಿಯಲ್ಲಿ ಒಂದು ಸುಂದರವಾದ ವಚನವನ್ನು ಹೇಳ್ತಾರೆ. ಅಂದರೆ ಅಲ್ಲಿಯ ತನಕ ಸ್ವರ್ಗವನ್ನು ಕೊಡ್ತೇವೆ, ನೀವು ಸತ್ತ ಮೇಲೆ ನಿಮಗೆ ಸ್ವರ್ಗ ಸಿಗುತ್ತೆ ಅನ್ನುವಂಥದ್ದನ್ನು, ಸ್ವರ್ಗವನ್ನು ಗಗನ ಕುಸುಮವನ್ನಾಗಿ ದೀನರಿಗೆ ದುರ್ಬಲರಿಗೆ ಅದರ ಭ್ರಮೆಯನ್ನು ಹುಟ್ಟಿಸಿ, ನಿಮಗೆ ಪರಮಾತ್ಮನು ಸ್ವರ್ಗ ಕೊಡಬೇಕಂದರೆ ನೀವು ನಾವು ಹೇಳಿದ್ದನ್ನು ಕೇಳಬೇಕು, ನಿಮಗೆ ಭಗವಂತ ಸ್ವರ್ಗ ಕೊಡಬೇಕು ಸತ್ತ ಮೇಲೆ ಅಂದರೆ ಬದುಕಿರುವವರೆಗೂ ನಮ್ಮ ಸೇವೆ ಮಾಡಬೇಕು, ನಾವು ಹೇಳಿದಂತೆ ನೀವು ಕೇಳಿ ನಮಗೆ ದಾನ ಧರ್ಮಗಳನ್ನು ಮಾಡಬೇಕು, ನಮ್ಮ ಸೇವೆಗಾಗಿಯೇ ನೀವು ಹುಟ್ಟಿದ್ದು, ನಾವು ಹುಟ್ಟಿದ್ದು ನಿಮಗೆ ಸ್ವರ್ಗವನ್ನು ಕೊಡಿಸ್ಲಿಕ್ಕೆ ಅನ್ನುವ ರೀತಿಯಲ್ಲಿ ಆ ಸ್ವರ್ಗದ ಭ್ರಮೆಯನ್ನು ತುಂಬಿ ಅದನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಬೇರೆಯವರನ್ನೆಲ್ಲ ತುಳಿತಕ್ಕೆ ಒಳಗಾಗಿ ತುಳಿತವನ್ನು ಮಾಡುತ್ತಿರ್ತಕ್ಕಂಥವರಿಗೆಲ್ಲರಿಗೂ ಕೂಡ ಸ್ವರ್ಗ ಸ್ವರ್ಗ ಅಂತ ಯಾಕಪ್ಪ ನೀವು ಸಾಯ್ತಾ ಇದ್ದೀರಾ, ಇವರೆಲ್ಲಿ ನಿಮಗೆ ಸತ್ತ ಮೇಲೆ ಸ್ವರ್ಗ ಕೊಡೋರಿದ್ದಾರೋ, ಸ್ವತಃ ಅವರೇ ಸ್ವರ್ಗಕ್ಕೆ ಹೋಗುವಂಥ ಕೆಲಸನೇ ಮಾಡ್ತಾ ಇಲ್ಲ ಅಂದಮೇಲೆ ನಿಮಗೆ ಸ್ವರ್ಗ ಕೊಡೋದು ಭ್ರಮೆಯ ಮಾತು. ಆದ್ದರಿಂದ ಸ್ವರ್ಗ ಎಲ್ಲೂ ಇಲ್ಲ, ಯಾರ ಮಾತಿಗೂ ನೀವು ಬಲಿಯಾಗಬೇಡಿ. ಅಥವಾ ಯಾವುದೊಂದನ್ನು ಅವರ ಅಹಂಕಾರ ಅಜ್ಞಾನಕ್ಕೆ ವಶವಾಗಿರುವ ಕಾರಣ ಅವರ ಒಂದು ದುರಾಡಳಿತಕ್ಕೆ ನೀವು ಒಳಗಾಗಿ ನೀವು ಮೋಸ ಹೋಗಬೇಡಿ. ಸ್ವರ್ಗ ಅನ್ನೋದು ಮತ್ತೆಲ್ಲೂ ಇಲ್ಲ, ಸತ್ಯ ನುಡಿತಿರಲ್ಲ ಅದರಲ್ಲೇ ಸ್ವರ್ಗ ಐತಿ, ಮಿಥ್ಯ ನುಡಿದ್ರೆ ಇಲ್ಲೇನೇ ನರಕ ನಿಮಗೆ ಅನುಭವ ಆಗುತ್ತೆ. ಅದಕ್ಕೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು. ಆಚರಣೆಗಾಗಿ ಒಂದಿಷ್ಟು ಇಷ್ಟೇ ಆಚರಣೆ ಅಂತಂದರೆ ಸ್ಥೂಲವಾಗಿರತಕ್ಕಂಥ ಒಬ್ಬ ಮನುಷ್ಯ ಅಂತ ಅಂದಮೇಲೆ ಮನುಷ್ಯನ ಜೀವನಕ್ಕೆ ಅಷ್ಟೊಂದು ಶ್ರೇಷ್ಠ ಬೆಲೆಯನ್ನು ಕೊಡ್ತಾ ಬಂದಿದ್ದಾರೆ ಇತಿಹಾಸದಲ್ಲಿ. ಅಂದಮೇಲೆ ಮನುಷ್ಯನಿಗೆ ಒಂದಿಷ್ಟು ನೀತಿ ನಿಯಮಗಳು ಬೇಡುವ? ಒಂದಿಷ್ಟು ನೋಡಿ ಪ್ರಾಣಿಗಳನ್ನಾದರೂ ನೋಡಬೇಕಾಗತ್ತೆ ನಾವು ಒಂದು ಸಾರಿ ಪ್ರಾಣಿಗಳಿಗೆ. ಅದಕ್ಕೆ ಯಾವುದೋ ಒಬ್ಬ ಶರಣ ಪ್ರಶ್ನೆ ಮಾಡಿದ ಅಂತ, ಮನುಷ್ಯ ಜನ್ಮ ಶ್ರೇಷ್ಠನಾ ಅಥವಾ ಪ್ರಾಣಿಗಳ ಜನ್ಮ ಶ್ರೇಷ್ಠನಾ ಅಂತ. ಅದಕ್ಕೆ ಆ ಶರಣ ಬಹಳ ಚೆನ್ನಾಗಿ ಅದ್ಭುತವಾಗಿರತಕ್ಕಂಥ ಉತ್ತರವನ್ನೇ ಕೊಡ್ತಾರೆ. ಆವಾಗ ಅವರು ನಗುತ್ತಾ ಹೇಳ್ತಾರೆ, ಇಲ್ಲ ನಾನೂ ಕೂಡ ಪ್ರಶ್ನೆ ಇದು ಬಂದಿತ್ತು, ಅದಕ್ಕೆ ನಾನು ಒಂದು ಸಾರಿ ಪಕ್ಷಿಗಳ ಹತ್ರ ಹೋಗಿ ಮಾತನಾಡಿಸಿದೆ, ಯಾವ ಜನ್ಮ ಶ್ರೇಷ್ಠ, ಮನುಷ್ಯ ಜನ್ಮ ಶ್ರೇಷ್ಠನೋ ಅಥವಾ ಈ ನಿನ್ನ ಪಕ್ಷಿ ಜನ್ಮ ಶ್ರೇಷ್ಠನೋ ಅಂತ ಒಂದು ಪಕ್ಷಿಗೆ ಕೇಳಿದ್ರಂತೆ. ಆಗ ಆ ಪಕ್ಷಿ ಕೇಳತ್ತಂತೆ, ಆ ಪಕ್ಷಿ ಹೇಳ್ತಾ ಇದೆ, ಇಲ್ಲ ಇಲ್ಲ ನನಗೆ ನನ್ನ ಪಕ್ಷಿಯ ಜೀವನವೇ ನನ್ನ ಪಕ್ಷಿಯ ಜನ್ಮವೇ ಶ್ರೇಷ್ಠ ಅಂತ ಹೇಳ್ತು. ಯಾಕೆ ಅಂತ ಕೇಳ್ತಾನೆ ಈ ಸಂತ. ಆಗ ಆ ಪಕ್ಷಿ ಹೇಳುತ್ತೆ, ಯಾಕೆ ಅಂತಂದರೆ ನಾನು ಯಾರ ಮೇಲೆಯೂ ಕೂಡ ಅವಲಂಬನೆಯಾಗಿಲ್ಲ, ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ತೇನೆ, ಮತ್ತು ನನಗೆ ಬೇಕಾದಷ್ಟು ಆಹಾರವನ್ನು ನಾನು ಹುಡುಕ್ಕೊಳ್ತೇನೆ, ಮತ್ತು ಇಡೀ ಜೀವನವನ್ನು ಅನುಭವಿಸೋದಕ್ಕೆ ಆಕಾಶದೆತ್ತರಕ್ಕೂ ಹಾರುವಂತಹ ಒಂದು ಸಶಕ್ತ ರೆಕ್ಕೆಗಳನ್ನು ಭಗವಂತ ಕರುಣಿಸಿದ್ದಾನೆ, ವಿಶಾಲವಾದ ಆಗಸವೇ ನನ್ನದೆಂದುಕೊಂಡು ನಾನು ಭಾವಿಸಿ ನಾನು ಜೀವನ ಪರ್ಯಂತ ಹಾರುತ್ತಾ ಹಾರುತ್ತಾ ಕಳೀತಾ ಇದ್ದೀನಿ, ನನ್ನಷ್ಟು ಆನಂದ ನಿನಗೆಲ್ಲ ಸಿಗಬೇಕು ಮನುಷ್ಯನೇ, ಅದಕ್ಕೆ ನನ್ನ ಜನ್ಮವೇ ಶ್ರೇಷ್ಠ ಅಂತ ಆ ಪಕ್ಷಿ ಹೇಳ್ತಂತೆ. ಆಗ ಆ ಶರಣ ಸರಿ ಅಂತಂದ್ಕೊಂಡು ಮತ್ತೆ ಮುಂದೆ ಹೋಗ್ತಾನೆ. ಮುಂದೆ ಹೋದ ಮೇಲೆ ಒಂದು ಹಸು ಇರುತ್ತೆ, ಆ ಹಸುವಿಗೆ ಕೇಳ್ತಾನೆ ಪ್ರಾಣಿಗೆ, ಅಲ್ಲಪ್ಪ ಎಲ್ಲರೂ ಕೂಡ ನಾವು ಮಾನವ ಜನ್ಮ ಶ್ರೇಷ್ಠ ಶ್ರೇಷ್ಠ ಅಂತ ಕೂತ್ಕೊಂಡ್ಬಿಟ್ಟಿದ್ದೀವಿ, ಆದರೆ ನಿನಗೂ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ,
ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ಮನುಷ್ಯ ಜನ್ಮ ಶ್ರೇಷ್ಠನೋ ನಿನ್ನ ಹಸುವಿನ ಜನ್ಮ ಶ್ರೇಷ್ಠನೋ ಅಂತ ಕೇಳ್ತಾರೆ. ಆವಾಗ ಆ ಹಸು ಉತ್ತರನೇ ಕೊಡೋದಿಲ್ವಂತೆ, ಮುಂದೆ ಹೋಗ್ತಾ ಇರುತ್ತಂತೆ ನಕ್ಕೋಂತ. ಹಾಗೆ ಕೇಳ್ತಾನೆ, ಯಾಕೆ ನಗ್ತಾ ಇದೀಯ ನೀನು, ಹೇಳು, ನನಗೆ ಗೊತ್ತು ನೀನು ಹೇಳ್ತೀಯ, ಯಾಕಂದರೆ ನಿನ್ನ ಮಾಲೀಕ ನಾನಿರಬೇಕಾದ್ರೆ ನಿನಗೆ ನನ್ನ ಜನ್ಮವೇ ಶ್ರೇಷ್ಠ ಅಂತ ಅನಿಸಿರುತ್ತೆ ಅಂತ. ಹಾಗೆ ಮತ್ತೆ ನಕ್ಕೋಂತ ಆ ಹಸು ಹೇಳುತ್ತಂತೆ, ಇಲ್ಲ ಶರಣರೇ, ನನಗೆ ನನ್ನ ಜನ್ಮವೇ ಶ್ರೇಷ್ಠ, ಯಾಕಂದರೆ ಈ ಮನುಷ್ಯನ ಹಾಗೆ ನಾನು ಯಾವತ್ತೂ ಕೂಡ ರಾಗ ದ್ವೇಷದಲ್ಲಿ ಬರಲಿಲ್ಲ. ನಮ್ಮ ಪ್ರಾಣಿ ಸಂಕುಲದಲ್ಲೂ ಕೂಡ ಅತ್ಯಂತ ಕ್ರೂರತ್ವದಿಂದ ಇರತಕ್ಕಂಥ ಪ್ರಾಣಿಗಳು ಇದ್ದಾವೆ, ಅತ್ಯಂತ ಮಧುರವಾಗಿರ್ತಕ್ಕಂಥ ಮೃದುತ್ವ ಸ್ವಭಾವದ ಪ್ರಾಣಿಗಳು ಕೂಡ ಇದ್ದಾವೆ. ಎಲ್ಲರೂ ಕೂಡ ಪರಸ್ಪರ ಅವರವರ ಧರ್ಮದಲ್ಲಿ ಅವರವರ ಬದುಕನ್ನು ಕಟ್ಟಿಕೊಳ್ತಾ ಇದ್ದೇವೆ. ನಮಗೂ ಸಂತಾನ ಇದೆ, ನಾವೂ ಪಾಲನೆಯನ್ನು ಮಾಡ್ತಾ ಇದ್ದೀವಿ, ಸಂಸಾರವನ್ನು ಕಟ್ಟಿಕೊಳ್ತಾ ಇದ್ದೇವೆ. ಜೊತೆಗೆ ಇಲ್ಲಿಯ ತನಕನೂ ಕೂಡ ನಾವು ಬದುಕಿ ಉಳಿದಿದ್ದೇವೆ. ನಿಮ್ಮ ಮನುಷ್ಯರ ಕೈಯಲ್ಲಿ ಸಿಕ್ಕರೂ ಕೂಡ, ಈ ವಿಜ್ಞಾನದಿಂದ ಎಷ್ಟೆಲ್ಲ ವ್ಯವಸ್ಥೆಯಲ್ಲಿ ನಮಗೆ ತೊಂದರೆ ಕೊಟ್ಟರೂ ಕೂಡ ನಮ್ಮ ಬದುಕಲ್ಲಿ ನಾವು ಕಟ್ಟಿಕೊಂಡು ರಾಗ ದ್ವೇಷರಹಿತವಾಗಿರತಕ್ಕಂಥ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮಂತೆ ನಾವು ಎಲ್ಲೂ ಕೂಡ ಜೈಲುಗಳನ್ನು ತೆಗೀಲಿಲ್ಲ, ಎಲ್ಲೂ ನ್ಯಾಯಾಲಯಗಳನ್ನು ತೆಗೀಲಿಲ್ಲ, ಎಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೆ ಆಸ್ಪತ್ರೆಗಳನ್ನು ತೆಗೀಲಿಲ್ಲಪ್ಪ. ನಮಗೆ ನಿಮ್ಮ ಥರ ಬಿಪಿನೂ ಇಲ್ಲ, ನಿಮ್ಮ ಥರ ಶುಗರು ಕ್ಯಾನ್ಸರ್ ಅಂತೂ ಮೊದಲೇ ಇಲ್ಲ. ಅದಕ್ಕಾಗಿ ನಿಮಗಿಂತ ಶ್ರೇಷ್ಠ ನನ್ನ ಜನ್ಮ ಅಂತ ಆ ಹಸು ಹೇಳುತ್ತಂತೆ. ನಿಜವಾಗಲೂ ಈ ಮಾತುಗಳನ್ನು ಕೇಳಿದಾಗ ಬಲೆ ಇತಿಹಾಸಕಾರರು ವಚನಕಾರರು ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ ಅಂತ ದಾಸರು ಕೂಡ ಹೇಳಿದರು. ಕೇಳ್ತಾ ಬಂದಿದ್ದೀವಿ ಅಷ್ಟೇ ಹೊರತಾಗಿ, ಆದರೆ ನಿಜಕ್ಕೂ ನೋಡಿದಾಗ, ನಮ್ಮನ್ನು ನಾವು ಆತ್ಮಸಾಕ್ಷಿಯಾಗಿ ಪ್ರಶ್ನೆ ಮಾಡಿಕೊಂಡಾಗ, ಈ ಪ್ರಾಣಿಗಳಿಗಾಗಲಿ ಅಥವಾ ಪಕ್ಷಿಗಳಿಗಾಗಲಿ ಉನ್ನತ ಮಟ್ಟದ ಜೀವನ ಮಾಡ್ತಾ ಇದ್ದೇವಾ ಅನ್ನೋದನ್ನು ಪ್ರಶ್ನೆ ಮಾಡಿಕೊಂಡಾಗ ನಿಜಕ್ಕೂ ನಾವು ತಲೆ ತಗ್ಗಿಸಲೇಬೇಕಾದಂಥದ್ದು ಅನಿವಾರ್ಯ ಆಗುತ್ತೆ. ಆದ್ದರಿಂದ ಇಂತಹ ದುಸ್ಥಿತಿ ಮನುಷ್ಯ ಬರಬಾರದು ಅನ್ನೋ ಕಾರಣಕ್ಕಾಗಿಯೇ ಅಣ್ಣ ಬಸವಣ್ಣನವರು ಅವತ್ತೇ ಅನೇಕ ಥರದ ನಿಯಮಗಳನ್ನು ಹಾಕಿಕೊಟ್ಟರು. ಆ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಜೀವನವನ್ನು ಕಟ್ಟಿಕೊಂಡಾಗ ಮಾತ್ರ ನಮ್ಮ ಜೀವನ ಇಲ್ಲಿಯೇ ನಾವು ಸ್ವರ್ಗವನ್ನು ಕಾಣ್ಬೋದು. ಅದಕ್ಕೆ ಅವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಂದರೆ ಆಚರಣೆಗಳು ಇರಬೇಕು ಮನುಷ್ಯನಿಗೆ. ಅಂದರೆ ಯಾವ ಆಚರಣೆಗಳು? ಮನುಷ್ಯನೂ ಎದ್ದೇಳ್ತಾನೆ, ಪ್ರಾಣಿ ಪಕ್ಷಿಗಳು ಎದ್ದೇಳ್ತವೆ. ಎದ್ದ ನಂತರ ನಾವು ಸ್ನಾನ ಮಾಡಬೇಕು, ಮನುಷ್ಯನ ನಿಯಮ ಇದೆ. ಶುದ್ಧಿ, ದೇಹವನ್ನು ಶುದ್ಧಿ ಮಾಡಬೇಕು. ಒಂದಿಷ್ಟು ಊಟ ಮಾಡಬೇಕು ಅಂದಾಗ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು. ಅಶುದ್ಧದಿಂದ ಶುದ್ಧ ತಿನ್ನುವುದು ಆಚಾರ, ಅಶುದ್ಧ ದೃಷ್ಟಿಯಿಂದ ಶುದ್ಧ ದೃಷ್ಟಿಯನ್ನು ಇಟ್ಟುಕೊಳ್ಳುವುದು ಆಚಾರ, ಅಶುದ್ಧ ವ್ಯವಹಾರದಿಂದ ಶುದ್ಧ ವ್ಯವಹಾರ ಮಾಡುವುದು ಆಚಾರ. ಈ ಥರ ಎಲ್ಲ ನಿಯಮಗಳನ್ನು ಒಳಗೊಂಡಿರತಕ್ಕಂತಹ ಅನೇಕ ವಚನಗಳನ್ನು ಈ ಮಾನವ ಸಂಕುಲಕ್ಕೆ ಉನ್ನತ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೋಸ್ಕರ ಅವತ್ತಿನ ಶರಣರೆಲ್ಲರೂ ಮಹಾನ್ ಕ್ರಾಂತಿ ಮಾಡಿದ್ದಾರೆ ಅಂದರೆ ಅದು ಅವರ ಜೀವವನ್ನು ಬಲಿದಾನವಾಗಿ ಕೊಟ್ಟು ನಮ್ಮ ಜೀವನವನ್ನು ಕಟ್ಟಿರ್ತಕ್ಕಂಥವರು ಆ ಶರಣರು. ಇವತ್ತು ನಾವೇನಾದರೂ ಉಸಿರಾಡ್ತಾ ಇದ್ದೀವಿ, ಇಂದು ಇಷ್ಟೊಂದು ಒಳ್ಳೆಯ ಸಮಾಜದಲ್ಲಿ ಇವತ್ತು ಒಂದು ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳುವಂಥ ಅವಕಾಶ ನಮಗೆ ಸಿಕ್ಕಿದೆ ಅಂತಂದರೆ, ಅವತ್ತು ಅವರು ಮಾಡಿರುವ ಕ್ರಾಂತಿಯ ಒಂದೊಂದು ಬೆವರಿನ ಹನಿಯ ಫಲ ಅನ್ನುವಂಥದ್ದನ್ನು ನಾವೇನಾದರೂ ಮರೆತರೆ, ನಿಜಕ್ಕೂ ನಮ್ಮಂಥ ದುರದೃಷ್ಟವಂತ ದೌರ್ಭಾಗ್ಯಶಾಲಿಗಳು ಮತ್ತಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ನೆನಪಿಸಿಕೊಳ್ಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ದೇಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆಯೋ ಅಷ್ಟೇ ಮನಸ್ಸಿಗೂ ಕೂಡ ಕೊಡಬೇಕಾದಂಥದ್ದು ಅನಿವಾರ್ಯತೆ ಇದೆ. ಯಾಕಂದರೆ ಅಣ್ಣ ಬಸವಣ್ಣನವರು ಯಾವುದೊಂದನ್ನೂ ಬಿಟ್ಟಿಲ್ಲ ವಚನಗಳಲ್ಲಿ. ಜ್ಞಾನಯುಕ್ತವಾಗಿರತಕ್ಕಂಥ ಸೃಷ್ಟಿಯ ರಹಸ್ಯಗಳನ್ನು ತಿಳಿಸುವ ವಚನಗಳನ್ನೂ ತಿಳಿಸಿದ್ದಾರೆ. ಮನುಷ್ಯನ ಆಚರಣೆಗೆ ಬೇಕಾಗಿರ್ತಕ್ಕಂಥ, ಧಾರಣೆಗೆ ಬೇಕಾಗಿರ್ತಕ್ಕಂಥ, ಧ್ಯಾನಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ತರಹದ ನಿಯಮಗಳ ವಚನಗಳನ್ನು ಕೂಡ ತಿಳಿಸಿದ್ದಾರೆ. ಜೊತೆ ಜೊತೆಗೆ ಮನಸ್ಸಿಗೆ ಬೇಕಾಗುವ ಮೌಲ್ಯಗಳನ್ನು ತಿಳಿಸುವಂತಹ ಅನೇಕ ಥರದ ಮೌಲಿಕ ವಿಚಾರಗಳನ್ನು ಕೂಡ ಒಳಗೊಂಡಿರತಕ್ಕಂಥ ವಚನಗಳಿದೆ. ನಾವು ಪ್ರತಿಯೊಂದನ್ನು ಕೂಡ ಅಧ್ಯಯನ ಮಾಡಿ ಮನಸ್ಸಿನ ಮೌಲ್ಯಗಳನ್ನು, ಆ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಮಾತ್ರ ನಾವು ನಿಜವಾದ ಶರಣರಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಅವರು ಹೇಳ್ತಾರೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದರೆ ಮಾಡ್ತಾ ಇರೋದಕ್ಕೂ ನಾವು ನೋಡ್ತಾ ಇರೋದಕ್ಕೂ ಅಥವಾ ಮನಸ್ಸಲ್ಲಿ ಅಂದುಕೊಳ್ತಾ ಇರೋದಕ್ಕೂ ವ್ಯತ್ಯಾಸ ಇರಬಾರ್ದು ಅಂತ ಹೇಳ್ತಾರೆ. ಕರ್ಮ ಮತ್ತು ಮನಸ್ಸು ಎರಡೂ ಕೂಡ ಒಂದೇ ಆಗಿರಬೇಕು ಅಂತ. ಮಾಡುವ ನೀಡುವ ನಿಜಗುಣ ಉಳ್ಳೊಡೆ,
ಅಂದರೆ ಹೊರಗಡೆ ತೋರಿಕೆಗಾಗಿ ನಾವು ಮಾಡುವಂಥದ್ದಲ್ಲ, ಅಂತರಂಗದಿಂದ ನಾವು ಭಾವನಾತ್ಮಕವಾಗಿ ಮಾನಸಿಕವಾಗಿ ನಾವು ಅದನ್ನು ಕಾರ್ಯವನ್ನು ಮಾಡಿದಾಗ ಮಾತ್ರ ಅದು ಭಗವಂತನಿಗೆ ಅರ್ಪಿತ ಆಗಲಿಕ್ಕೆ ಸಾಧ್ಯವಿದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ದೇಹಕ್ಕೆ ಇರುವ ಪ್ರಾಮುಖ್ಯತೆ ಮನಸ್ಸಿಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಯಾಕಂದರೆ ಎಲ್ಲಿಯೇ ಸ್ಪರ್ಧೆಗಳನ್ನು ಮಾಡಿದರೂ ಕೂಡ ದೇಹಕ್ಕೆ ಸಂಬಂಧಪಟ್ಟ ಸ್ಪರ್ಧೆಗಳಿಗಾಗಿ ಅತಿಯಾಗಿರ್ತಕ್ಕಂಥ ಹಣವನ್ನೂ ವ್ಯಯ ಮಾಡ್ತಾರೆ, ಅತಿಯಾಗಿರ್ತಕ್ಕಂತಹ ಜನಗಳಿಗೆ ಅದಕ್ಕೆ ಸನ್ಮಾನ ಗೌರವವನ್ನು ಕೂಡ ಕೊಡ್ತಾ ಇದ್ದಾರೆ. ಅದೇ ತರಹ ದೇಹದಾರ್ಢ್ಯ ಸ್ಪರ್ಧೆಗಳನ್ನು ಮಾಡ್ತಾರೆ, ದೇಹ ಸೌಂದರ್ಯ ಸ್ಪರ್ಧೆಗಳನ್ನು ಮಾಡ್ತಾರೆ, ಅದಕ್ಕೆ ಪಾರಿತೋಷಕಗಳನ್ನು ಕೊಡ್ತಾರೆ. ಈ ಒಂದು ವ್ಯವಸ್ಥೆ ಇರುವಾಗಿನಿಂದಲೇ ಎಲ್ಲರೂ ಕೂಡ ದೇಹಕ್ಕಾಗಿಯೇ ಮತ್ತು ದೇಹದ ವಿಕಾರಗಳಿಗಾಗಿಯೇ ತಮ್ಮ ಜೀವನವನ್ನು ಬಲಿ ಕೊಡ್ತಾ ಇದ್ದಾರೆ. ಆದರೆ ಮಾನಸಿಕ ಅಂತರಂಗದ ಸಿದ್ಧಿಗಾಗಿ, ಮಾನಸಿಕ ಸಾಧನೆಗಾಗಿ ಒಂದಿಷ್ಟು ಸನ್ಮಾನ ಗೌರವ ಕೊಡುವಂತಹ ಕೆಲಸ ಇವತ್ತು ಆಗಬೇಕಾಗಿದ್ದರೆ ಅದು ಆಧ್ಯಾತ್ಮಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಆದ್ದರಿಂದ ಮನಸ್ಸನ್ನು ನಾವು ನೆಗ್ಲಿಜೆನ್ಸಿ ಮಾಡಿ ದೇಹವನ್ನು ನಾವು ಸದೃಢವಾಗಿ ಇಟ್ಟುಕೊಂಡರೂ ಕೂಡ ನಮ್ಮ ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಚಕ್ಕಡಿ ಒಂದು ಬಂಡಿ ಪ್ರಯಾಣ ಸುಖಕರವಾಗಿ ಸಾಗಬೇಕು ಅಂತಂದರೆ ಎರಡೂ ಚಕ್ರಗಳು ಸಮವಾಗಿ ಇರಬೇಕಾಗುತ್ತೆ, ಎರಡೂ ಚಕ್ರಗಳು ಕೂಡ ಸಶಕ್ತವಾಗಿ ಇರಬೇಕಾಗುತ್ತೆ. ಆಗ ಮಾತ್ರ ಆ ಪ್ರಯಾಣ ಸುಖಕರವಾಗಿರಲಿಕ್ಕೆ ಹೇಗೆ ಸಾಧ್ಯನೋ ಹಾಗೆ ಮಾನವನ ಜೀವನದ ಈ ಒಂದು ಪ್ರಯಾಣ ಸುಖಕರವಾಗಿ ನಡೆಯಬೇಕು ಅಂತಂದರೆ ಒಂದು ದೇಹ, ಇನ್ನೊಂದು ಮನಸ್ಸು. ದೇಹದ ಸದೃಢತೆಯ ಜೊತೆ ಜೊತೆಗೆ ಮನಸ್ಸಿನ ಸದೃಢತೆಯು ಕೂಡ ಆಗಬೇಕಾಗಿರುವಂಥದ್ದು ಅತಿ ಅವಶ್ಯ. ದೇಹದ ಸದೃಢತೆ ಅಂತಂದರೆ ದೇಹ ಪಂಚತತ್ವಗಳಿಂದ ಆಗಿರುವ ಕಾರಣ, ಆ ಪಂಚತತ್ವಗಳಿಂದ ಸಿಗುವಂತಹ ಅನ್ನಪಾನಾದಿಗಳನ್ನು ನಾವು ದಿನಕ್ಕೆ ನಿಯಮಿತವಾಗಿ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವುದನ್ನು ಕೊಡಬೇಕು ಅನ್ನುವಂಥದ್ದನ್ನು ನಾವು ಪೂರ್ವಜರಿಂದ ಸಾಂಪ್ರದಾಯಿಕವಾಗಿ ತಿಳಿದುಕೊಂಡು ಬಂದಿರುವ ಕಾರಣ ಅದು ಸಹಜ ದತ್ತವಾಗಿ ನಮ್ಮ ದೇಹಕ್ಕೆ ಸಿಗುವಂಥದ್ದಿದೆ. ಅದರ ಆರೋಗ್ಯದ ಕಡೆಗೆ ನಾವು ಗಮನವನ್ನು ಕೊಡ್ತೇವೆ ನಿಜ, ಆದರೆ ಅದನ್ನು ನೆಗ್ಲಿಜೆನ್ಸಿ ಮಾಡಿರೋದು ಯಾವುದಾದ್ರೂ ಇದ್ದರೆ ಮನಸ್ಸನ್ನು ನಾವು ತುಂಬ ವೀಕಾಗಿ ಮಾಡಿಕೊಂಡಿದ್ದೇವೆ. ಯಾಕಂದರೆ ಮನಸ್ಸಿನ ಬಗ್ಗೆ ಅದಕ್ಕೆ ಯಾವ ಊಟವನ್ನು ಕೊಡಬೇಕು, ಅದರ ಆರೋಗ್ಯವನ್ನು ಯಾವ ರೀತಿ ನಾವು ಸರಿಪಡಿಸಿಕೊಳ್ಬೇಕು ಅನ್ನುವಂತಹ ಜ್ಞಾನದ ಕೊರತೆಯಿಂದಾಗಿ ಆ ಮನಸ್ಸನ್ನು ನಿರ್ಲಕ್ಷ್ಯ ಮಾಡಿದ್ದರ ಪ್ರತಿಫಲವೇ ಇಂದಿನ ಈ ಒಂದು ರೋಗಗ್ರಸ್ತ ಜೀವನ ಮತ್ತು ರೋಗಗ್ರಸ್ತ ಸಮಾಜ. ಇದಕ್ಕೆಲ್ಲ ಕಾರಣ ಆ ಮನಸ್ಸಿನ ನಿರ್ಲಕ್ಷ್ಯತೆ ಅಂತ ತಿಳ್ಕೊಬೋದು ನಾವು. ಆದ್ದರಿಂದ ಮನಸ್ಸಿಗಾಗಿ ನಾವು ಏನು ಮಾಡಬೇಕು, ಮನಸ್ಸಿಗೆ ಏನು ಊಟ ಅಂದರೆ ಮನಸ್ಸಿಗೆ ಊಟ ಯಾವುದು ಅಂತಂದರೆ ನಾವು ಮಾಡುವಂತಹ ಒಂದೊಂದು ಶ್ರೇಷ್ಠ ಆಲೋಚನೆಗಳೇ ಮನಸ್ಸಿಗೆ ನಿಜವಾದ ಊಟ ಆಗಿದೆ. ಅಲ್ಲಿ ಯಾವುದೇ ರಾಗವಿಲ್ಲದ, ದ್ವೇಷ ಇಲ್ಲದ, ಶಾಂತವಾಗಿರ್ತಕ್ಕಂಥ ಶ್ರೇಷ್ಠ ಮತ್ತು ಉದಾತ್ತ ಚಿಂತನೆಗಳು ಯಾರು ಮಾಡುತ್ತಾರೆಯೋ ಅವರ ಮನಸ್ಸು ಆರೋಗ್ಯಕರವಾಗಿರುತ್ತದೆ. ಯಾರ ಮನಸ್ಸು ಆರೋಗ್ಯಕರವಾಗಿರುತ್ತದೆ ಅವರಲ್ಲಿ ತಾನಾಗಿಯೇ ಧೈರ್ಯ, ನಿಶ್ಚಿಂತತೆ, ಶಾಂತಿ, ಪ್ರಸನ್ನತೆ ಅನ್ನುವಂಥದ್ದು ಅವರ ಮನಸ್ಸಿನ ಖಜಾನಗಳಲ್ಲಿ ಜಮಾ ಹಾಕ್ತಾ ಹೋಗುತ್ತೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಮನಸ್ಸನ್ನು ನಿರ್ಲಕ್ಷ್ಯತೆಗೆ ಒಳಗಾಗಿಸದೆ ಮನಸ್ಸನ್ನು ನಾವು ಸದೃಢಗೊಳಿಸಿಕೊಳ್ಳಬೇಕು ಅಂದರೆ ಆ ಬಸವಣ್ಣನವರು ತಿಳಿಸಿರುವಂತಹ ಅಥವಾ ಎಲ್ಲ ವಚನಕಾರರು ತಿಳಿಸಿರುವಂತಹ ಆ ಮನಸ್ಸಿನ ಗುಣಗಳ ಮೌಲ್ಯಗಳ ಅಳವಡಿಕೆಗಾಗಿ ಕೆಲವೊಂದು ವಚನಗಳನ್ನೇ ಬರೆದಿದ್ದಾರೆ. ಅಂತಹ ವಚನಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು, ನಮ್ಮ ಜೀವನದ ಪ್ರಯಾಣವನ್ನು ನಾವು ಸುಖಕರವಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಉದಾಹರಣೆಗೆ ಹಳ್ಳಿಯಲ್ಲಿ ಒಬ್ಬ ರೈತ ಒಂದು ನೇಗಿಲನ್ನು ಹೊಡಿಬೇಕು ಅಂದರೆ ಅಥವಾ ಬಿತ್ತನೆ ಮಾಡಬೇಕು ಅಂದರೆ ಎರಡು ಎತ್ತುಗಳ ಅವಶ್ಯಕತೆ ಇದೆ. ಆ ಎರಡು ಎತ್ತುಗಳಲ್ಲಿ ಎರಡೂ ಎತ್ತುಗಳು ಸಮಭಾರವನ್ನು ಸಹಿಸಿಕೊಳ್ಳುವ ಶಕ್ತಿ ಇರಬೇಕಾಗತ್ತೆ. ಆದರೆ ಒಂದು ಎತ್ತಿಗೆ ಹೆಚ್ಚಿನ ಒಂದು ಭಾರವನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆ, ಇನ್ನೊಂದಕ್ಕೆ ಭಾರ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಅಂದಾಗ ಏನಾಗುತ್ತೆ, ಉಳುಮೆ ಮಾಡಲಿಕ್ಕೆ ರೈತನಿಗೆ ಕಷ್ಟ ಆಗುತ್ತೆ, ಬಿತ್ತನೆ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ತಂದು ಬಿಟ್ಟಿರ್ತಾರೆ, ಸ್ವಭಾವ ಗೊತ್ತಿರೋದಿಲ್ಲ, ಏನೋ ನೋಡಲಿಕ್ಕೆ ರೂಪ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡು ಬರ್ತಾರೆ. ಆದರೆ ಉಳುಮೆ ಮಾಡೋಕ್ಕೆ ಹೋದಾಗ ಅದರದ್ದು ಶಕ್ತಿ ಗೊತ್ತಾಗುತ್ತೆ, ಒಂದು ಮುಂದೆ ಹೋಗುತ್ತೆ, ಇನ್ನೊಂದು ಹಿಂದೆ ನಿಲ್ತಾ ಇರುತ್ತೆ. ಆಗ ಸುಲಭವಾಗಿ ಉಳುಮೆ ಮಾಡೋಕ್ಕಾಗಲ್ಲ. ಆದರೆ ರೈತ ವಿಚಾರ ಮಾಡ್ತಾನೆ,
ಈ ಒಂದು ಬಿತ್ತನೆಯ ಸಮಯದಲ್ಲಿ ನಾನು ಎತ್ತು ಕೊಟ್ಟರೆ ಮತ್ತೆ ಎತ್ತು ಸಿಗೋದಿಲ್ಲ, ಅದಕ್ಕಾಗಿ ಏನು ಮಾಡಬೇಕಾಗಿದೆ, ಇದು ಒಂದು ವರ್ಷ ಇದರ ಜೊತೆಗೆ ಅಡ್ಜಸ್ಟ್ ಮಾಡಿ ಮುಂದಿನ ಜಾತ್ರೆಯಲ್ಲಿ ಇದಕ್ಕೆ ತಕ್ಕಂತೆ ನಾನು ಮತ್ತೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಆ ಒಂದು ಹೆತ್ತಿಗೆ ಏನು ಮಾಡ್ತಾರೆ ಅಂತಂದರೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಪ್ರೋಟೀನ್ ಯುಕ್ತವಾಗಿರತಕ್ಕಂಥ ಆಹಾರವನ್ನು ಆ ಒಂದು ಎತ್ತಿಗೆ ಕೊಟ್ಟು ಇದರ ಸರಿಸಮಾನವಾಗಿರತಕ್ಕಂಥ ಶಕ್ತಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅದು ಒಂದು ವರ್ಷದಲ್ಲಿ ಪೂರ್ತಿ ಇದರ ಸಮಬಲವನ್ನು ಸಾಧಿಸಲಿಕ್ಕೆ ಆಗಿಲ್ಲ ಅಂದಾಗ ಅನಿವಾರ್ಯವಾಗಿ ಮತ್ತೊಂದು ಜಾತ್ರೆಯಲ್ಲಿ ಏನು ಮಾಡಬೇಕಾಗಿ ಬರುತ್ತೆ, ಮತ್ತೊಂದು ಎತ್ತನ್ನು ತರಬೇಕಾಗತ್ತೆ. ಆ ಎತ್ತನ್ನು ತಂದಾಗ ಅದರ ಜೊತೆಗೆ ಮತ್ತೆ ಉಳುಮೆ ಮಾಡಬೇಕು ಅಂದಾಗ ಆವಾಗ ಸಮಬಲ ಇರಬೇಕಾಗತ್ತೆ. ಮತ್ತು ತಂದಿರುವಂತಹ ಎತ್ತು ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆದರೂ ಕೂಡ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಉಳುಮೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೋಡಿ ರೈತರು ಎಷ್ಟು ಬುದ್ಧಿವಂತರು ಇರ್ತಾರೆ ಅಂತಂದರೆ, ಎರಡೂ ಎತ್ತುಗಳು ರೂಪದಲ್ಲೂ ಎಲ್ಲೋ ಕಡೆ ಒಂದು ಕಡೆ ಸಮಾನವಾಗಿ ಇರುವಂಥದ್ದಿದ್ದರೂ ಕೂಡ ಶಕ್ತಿಯಲ್ಲಂತೂ ಒಂದಾಗಿರುತ್ತೆ. ಕೆಲವು ಸಲ ರೂಪಗಳಲ್ಲಿ ಅದು ಭಿನ್ನ ಭಿನ್ನವೇ ಆಗಿ ಕಾಣ್ತಾ ಇರುತ್ತೆ. ಒಂದು ಬಲಶಾಲಿಯಾಗಿ ದಪ್ಪನಾಗಿ ಕಾಣ್ತಿದ್ರು, ಇನ್ನೊಂದು ಸುಣಕಲ್ ಥರ ಕಾಣ್ತಾ ಇದ್ರು ಕೂಡ, ಆದರೆ ಆ ರೈತನಿಗೆ ಗೊತ್ತಿರುತ್ತೆ ಅದರ ತಾಕತ್ತೇನು ಅಂತ. ಅದನ್ನು ಅರಿತಿರುವ ಕಾರಣನೇ ಅದಕ್ಕೆ ಜೋಡಿ ಅದನ್ನೇ ಮಾಡಿರ್ತಾನೆ. ಯಾಕಂದರೆ ಆ ರೈತನಿಗೆ ಆ ಎತ್ತಿನ ಸ್ವಭಾವ ಮತ್ತು ಶಕ್ತಿ ಹೊಂದಿಕೆಯಾಗುವಂಥದ್ದು ಮುಖ್ಯವೇ ಹೊರತಾಗಿ ಅದರ ಬಣ್ಣ ಮತ್ತು ರೂಪ ಅಲ್ಲ ಅನ್ನುವಂಥದ್ದನ್ನು ಆ ರೈತ ಗುರುತಿಸಿರ್ತಾನೆ. ಯಾಕಂದರೆ ಆತನಿಗೆ ಬೇಕಾಗಿರುವುದು ಕೂಡ ಸಮಶಕ್ತಿ ಮತ್ತು ಸಮಭಾರದಿಂದ ಎಳೆದುಕೊಂಡು ಹೋಗುವಂತಹ ಸಾವಧಾನ ಶಕ್ತಿ ಅವೆರಡಕ್ಕೂ ಕೂಡ ಬೇಕಾಗಿರುವಂಥದ್ದು ಅನಿವಾರ್ಯ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಆ ಒಂದು ಬುದ್ಧಿವಂತಿಕೆಯಿಂದ ಹೇಗೆ ಎತ್ತುಗಳನ್ನು ಜೋಡಿ ಮಾಡಿರುತ್ತಾರೆಯೋ ಹಾಗೆ ನಾವು ಕೂಡ ನಮ್ಮ ಜೀವನದ ಪ್ರಯಾಣವನ್ನು ಸುಖಕರವಾಗಿ ಬೆಳೆಸಬೇಕು, ಅನಾಯಾಸವಾಗಿ ನಾವು ಪ್ರಯಾಣವನ್ನು ಮಾಡಿ ಗುರಿಯನ್ನು ತಲುಪಬೇಕು ಅಂತಂದರೆ ಒಂದು ದೇಹ ಇನ್ನೊಂದು ಮನಸ್ಸು ಈ ಎರಡನ್ನೂ ಕೂಡ ಸಶಕ್ತವಾಗಿಟ್ಟುಕೊಳ್ಳಬೇಕು. ಸಾತ್ವಿಕ ಆಹಾರ, ಸಾತ್ವಿಕ ದೃಷ್ಟಿ, ಸಾತ್ವಿಕ ವ್ಯವಹಾರದಿಂದ ದೇಹವನ್ನು ಶುದ್ಧಿ ಮಾಡಿಕೊಂಡ್ರೆ ಮನಸ್ಸಿನಲ್ಲಿ ಶುದ್ಧ ವಿಚಾರ, ಶುದ್ಧ ಸಂಕಲ್ಪಗಳು, ಭಗವಂತನ ನಾಮಸ್ಮರಣೆ, ಪೂಜೆಗಳಿಂದ ನಮ್ಮ ಮನಸ್ಸನ್ನು ಸಶಕ್ತಗೊಳಿಸಬೇಕು. ಇವು ಎರಡರಲ್ಲಿ ಯಾವುದೊಂದು ಬ್ಯಾಲೆನ್ಸ್ ತಪ್ಪಿದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಸಶಕ್ತರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನ ವೈಜ್ಞಾನಿಕ ಪ್ರಪಂಚದಲ್ಲಿ ಡಾಕ್ಟರ್ ಹತ್ರ ಹೋದರೆ ಸಾಕು ಬರೀ ರೋಗಗಳನ್ನೇ ಹೇಳುವಂತೆ, ದೇವರ ಹತ್ರ ಬಂದರೆ ಸಾಕು ಬರೀ ಸಮಸ್ಯೆಗಳನ್ನೇ ಹೇಳುವವರೇ ಇದ್ದಾರೆ. ಯಾರೊಬ್ಬರೂ ಕೂಡ ದೇವರಿಗೆ ಭಗವಂತ ನೀನು ಕೊಡೋದೆಲ್ಲ ಕೊಟ್ಟಿದೆಯಪ್ಪ, ನಾನು ಆರಾಮಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ ಅನ್ನುವಂಥವರ ಸಂಖ್ಯೆ ತುಂಬ ವಿರಳ, ಇಲ್ಲವೇ ಇಲ್ಲ ಅಂದರೂ ಕೂಡ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಭಗವಂತನ ಮುಂದೆ ನಿಂತರೆ ಸಾಕು ಅಥವಾ ಭಗವಂತನನ್ನು ನೆನಪು ಮಾಡಿಕೊಂಡ್ರೆ ಸಾಕು ಸಮಸ್ಯೆಗಳ ವರದಿಯನ್ನೇ ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಸಮಸ್ಯೆಗಳು ಬಂದಿದೆ ಎಂದು ಬಿಟ್ಟು ಪರಮಾತ್ಮನ ಹತ್ರ ಹೇಳ್ಕೋಬೇಡ. ಪರಮಾತ್ಮನಿಗೆ, ಪರಮಾತ್ಮನೇ ನನಗೆ ಇಂತಿಂಥ ಸಮಸ್ಯೆಗಳು ಇವೆ ಅಂತ ನೀನು ಪರಮಾತ್ಮನಲ್ಲಿ ಹೇಳ್ಕೊಳ್ಳೋಕೆ ಹೋಗಬೇಡ. ಸಮಸ್ಯೆಗಳಿಗೆ ಹೇಳು ನನ್ನ ಜೊತೆ ಪರಮಾತ್ಮ ಇದ್ದಾನೆ ಎಂದು. ಏನು ಸಮಸ್ಯೆಗಳಿಗೆ ನೀನು ಹೇಳು ನನ್ನ ಜೊತೆ ಪರಮಾತ್ಮ ಇದ್ದಾನೆ ಎಂದು. ಆ ರೀತಿ ಯಾರಿಗಾದರೆ ಸ್ವಯಂ ಪರಂಪಿತ ಶಿವ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ಭಕ್ತಿಯನ್ನಿಟ್ಟು ಆ ಪರಮಾತ್ಮನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡಾಗ ಮಾತ್ರ ನಾವು ಸಮಸ್ಯೆಗಳನ್ನು ಬಹಳ ಸುಲಲಿತವಾಗಿ ಎದುರಿಸಿ ನಮ್ಮ ಜೀವನವನ್ನು ಕಟ್ಟಿಕೊಂಡು ಶರಣ ಸತಿ ಲಿಂಗಪತಿ ಎನ್ನುವ ರೀತಿಯಲ್ಲಿ ನಾವು ಸುಂದರವಾಗಿರ್ತಕ್ಕಂಥ ಜೀವನ ಮಾಡಲಿಕ್ಕೆ ಸಾಧ್ಯ. ಅಂಥ ಜೀವನ ನಮ್ಮೆಲ್ಲರದು ಆಗಲಿ ಅನ್ನುವಂಥ ಶುಭ ಇಚ್ಛೆಯೊಂದಿಗೆ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶರಣು, ಶರಣಾರ್ಥಿಗಳು. ಬಸವಲಿಂಗಾಯ